ನಮಸ್ಕಾರ, ನಾನು ಪ್ರೇಮ್ ಕುಮಾರ್ ಮಾತಾಡೋದು. ಇಂದಿನ ದಿನ ಕರ್ಮಯೋಗದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ 18 ಅಧ್ಯಾಯಗಳ ಒಂದು ಮಹಾನ್ ಬೋಧನೆ ಇದು. ಯಾವುದು? ಭಗವದ್ಗೀತೆ. ಇದರಲ್ಲಿ 18 ಅಧ್ಯಾಯಗಳಿದೆ. ಅದರಲ್ಲಿ 18ದ್ದು ನಾವು ಹೆಸರುಗಳು ಹೇಳಬೇಕು ಅಂದರೆ, ಒಂದನೆಯದು ಅರ್ಜುನ ವಿಷಾದ ಯೋಗ, ಎರಡನೇದು ಸಾಂಖ್ಯಯೋಗ, ಮೂರನೇದು ಕರ್ಮಯೋಗ, ನಾಲ್ಕನೇದು ಜ್ಞಾನಯೋಗ, ಐದನೇದು ಕರ್ಮಸನ್ಯಾಸ ಯೋಗ, ಆರನೇದು ಧ್ಯಾನಯೋಗ ಅಥವಾ ಆತ್ಮಸಂಯಮ ಯೋಗ, ಏಳನೇದು ಜ್ಞಾನ ವಿಜ್ಞಾನ ಯೋಗ, ಎಂಟನೇದು ಅಕ್ಷರ ಬ್ರಹ್ಮ ಯೋಗ, ಒಂಬತ್ತನೇದು ರಾಜ್ಯ ವಿದ್ಯಾರಾಜ ಗುಹ್ಯ ಯೋಗ, ಹತ್ತನೇದು ವಿಭೂತಿ ಯೋಗ, ಹನ್ನೊಂದನೇದು ವಿಶ್ವರೂಪ ದರ್ಶನ ಯೋಗ, ಹನ್ನೆರಡನೇದು ಭಕ್ತಿ ಯೋಗ, ಹದಿಮೂರನೇದು ಕ್ಷೇತ್ರ ಕ್ಷೇತ್ರಜ್ಞ ಯೋಗ, ಹದಿನೈದನೇದು ಪುರುಷೋತ್ತಮ ಯೋಗ, ಹದಿನಾರನೇದು ದೈವಾಸುರ ಸಂಪತ್ ವಿಭಾಗ ಯೋಗ, ಹದಿನೇಳನೇದು ಶ್ರದ್ಧಾತ್ರಯ ಯೋಗ, ಹದಿನೆಂಟನೇದು ಮೋಕ್ಷ ಸನ್ಯಾಸ ಯೋಗ ಅಂತ. ಈ ಮೇಲಿನ 18 ಅಧ್ಯಾಯಗಳಲ್ಲಿ ಕರ್ಮಯೋಗ ಬಹಳ ಮುಖ್ಯವಾದದ್ದು. ಕರ್ಮಯೋಗವೆಂದರೆ ನಾವು ಮಾಡುವ ಕೆಲಸಗಳಿಂದಲೇ ಭಗವಂತನ ಒಂದು ಸನ್ನಿಧಿನ ತಲುಪೋದು, ಭಗವಂತನ ಕಡೆಗೆ ಹೋಗೋದು ಸಾಧ್ಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಈ ಕರ್ಮಯೋಗದಲ್ಲಿ 43 ಕ್ಷೇತ್ರ ಶ್ಲೋಕಗಳಿವೆ. ಪ್ರತಿಯೊಂದು ಶ್ಲೋಕವನ್ನು ಇಲ್ಲಿ ನಾವು ವಿಶ್ಲೇಷಣೆಯನ್ನು ಬನ್ನಿ. ಶ್ಲೋಕ 1, ಅರ್ಜುನೋವಾಚ. ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನೆ, ಅರ್ಜುನ, ಕೃಷ್ಣ ನೀನು ಹೇಳಿದ ಹಾಗೆ ಜ್ಞಾನಯೋಗವೇ ಶ್ರೇಷ್ಠವಾದರೆ ನನಗೆ ಯುದ್ಧ ಮಾಡುವ ಕೆಟ್ಟ ಕರ್ಮವನ್ನು ಮಾಡುವುದಕ್ಕೆ ಏಕೆ ಹೇಳುತ್ತಿರುವೆ? ಇದಕ್ಕಿಂತ ಮುಂಚೆ ಅವನು ಜ್ಞಾನವೇ ಶ್ರೇಷ್ಠ ಅಂತ ಹೇಳಿರ್ತಾರೆ ಯಾರು? ಶ್ರೀಕೃಷ್ಣ. ಹಾಗಾಗಿ ಈಗ ಉತ್ತರ ಕೊಟ್ಕೊಂಡು ಬರ್ತಾನೆ ಯಾರು. ಈಗ ಅರ್ಜುನ ಇನ್ನೊಂದು ಕ್ವಶನ್ ಕೇಳ್ತಾನೆ, ಕೃಷ್ಣ ನೀನು ನನಗೆ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ನೋಡಿ, ಮೊದಲನೇದು ಹೇಳಿದೆ ನೀನು ಜ್ಞಾನಯೋಗವೇ ಶ್ರೇಷ್ಠ ಎಂದು, ಹೀಗೆ ಹೇಳುತ್ತಿದೆ ಕರ್ಮಯೋಗವೇ ಶ್ರೇಷ್ಠವೆಂದು. ಇದರಲ್ಲಿ ಯಾವುದು ಸತ್ಯ? 3ರಿಂದ 43ವರೆಗೂ ಒಂದು ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ. ಏನು ಅರ್ಜುನ, ಶ್ಲೋಕ 3, ಓ ಅರ್ಜುನ, ಈ ಎರಡೂ ಮಾರ್ಗಗಳು ಶ್ರೇಷ್ಠವೇ, ಅದನ್ನು ನಾನು ಹಿಂದೆ ನಿನಗೆ ಹೇಳಿರುವೆನು. 4ನೇ ಶ್ಲೋಕ, ಕೃಷ್ಣ ನಮ್ಮ ಜೀವನದ ಪೂರ್ಣವಾಗಬೇಕೆಂದು ಯಾವುದಾದರೂ ಒಂದು ಕರ್ಮ ಮಾಡಲೇಬೇಕು. ಕರ್ಮತ್ಯಾಗದಿಂದ ಯೋಗ ಸಿದ್ಧಿಸುವುದಿಲ್ಲ. ನೋಡಿ, ನೀವು ಕರ್ಮನ ಮಾಡೋದಿಲ್ಲ ನಾನು ಅಂದರೆ ನಿಮಗೆ ಯೋಗ ಸಿಗಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೋಗ್ತಾ 5ನೇ ಶ್ಲೋಕ ಕೃಷ್ಣ ಹೇಳ್ತಾನೆ, ನಾವು ಜೀವಂತವಾಗಿರುವವರೆಗೂ ಯಾವುದಾದರೂ ಕೆಲಸವನ್ನು ಮಾಡುತ್ತಲೇ ಇರುತ್ತೇವೆ, ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ. ನೋಡಿ, 5ನೇದು ಹೇಳಾಗೆ ಮುಂದಕ್ಕೆ ಹೋಗ್ತಾ, ನಾವು ಖಂಡಿತವಾಗಿಯೂ ಯಾವುದಾದ್ರೂ ಒಂದು ಕಾರ್ಯ ಮಾಡುತ್ತೇನೆ ಇರುತ್ತೇವೆ, ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ ಅಂತ 5ನೇದು ಹೇಳ್ತಾನೆ. 6ನೇದರಲ್ಲಿ ಶ್ರೀಕೃಷ್ಣ, ಬಾಹ್ಯದಲ್ಲಿ ನೀನು ನಿಯಂತ್ರಣದಲ್ಲಿದ್ದರೂ ಆಂತರಿಕವಾಗಿ ಇಂದ್ರಿಯವನ್ನು ನಿರ್ವಹಿಸುವುದೇ ನಿಜವಾದ ಕರ್ಮಯೋಗ, ಇಲ್ಲದಿದ್ದರೆ ಅವನೊಬ್ಬ ಗೋಮುಖ ವ್ಯಾಘ್ರ ಅಂತ. ಸುಮ್ಮನೆ ಮೇಲ್ಗಡೆ ಪೆರಿಫರಲ್ ಆಗಿ ಚೇಂಜ್ ಆಗುವುದು, ಅದು ಇಟ್ ಈಸ್ ಜಸ್ಟ್ ಲೈಕ್ ಎ ಗೋಮುಖ ವ್ಯಾಘ್ರ. ಆಚೆ ಕಡೆ ಗೋಮುಖ, ಒಳಗಡೆ ವ್ಯಾಘ್ರ ಇರ್ತಾನೆ. ಆಂತರಿಕವಾಗಿ ಬದಲಾವಣೆ ಆಗಬೇಕು ಅಂತ ಹೇಳ್ತಾನೆ. ಶ್ಲೋಕ 7, ಕೃಷ್ಣ ಹೇಳ್ತಾನೆ, ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಕುಳಿತು
ಹೊಂದಿಕೊಳ್ಳಬೇಕು, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಎರಡಾ ಪಂಚೇಂದ್ರಿಯಗಳನ್ನ ಮನಸ್ಸಿನಲ್ಲಿ ದ್ವಂದ್ವವು ಹೇಳಿರಬಾರದು, ಡ್ಯುಯಾಲಿಟೀಸ್ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಡ್ಯುಯಾಲಿಟೀಸ್ ಇನ್ ದ ಮೈಂಡ್. ಶ್ಲೋಕ 8, ಶ್ರೀಕೃಷ್ಣ ಹೇಳ್ತಾನೆ, ನಿಷ್ಕ್ರಿಯವಾಗುವುದಕ್ಕಿಂತ ಕರ್ಮದಲ್ಲಿ ತೊಡಗುವುದು ಉತ್ತಮ. ನಿನಗೆ ನಿನ್ನ ಪ್ರಕೃತಿಗೆ ಯೋಗ್ಯವಾದ ಯಾವುದಾದರೂ ಕೆಲಸದಲ್ಲಿ ತೊಡಗುವುದು ಲೇಸು. ಅರ್ಜುನ, ನಿನ್ನ ದೇಹವು ಆರೋಗ್ಯವಾಗಿರಬೇಕಾದರೆ ಉದ್ಯೋಗವನ್ನು ಮಾಡಲೇಬೇಕು. ಶ್ಲೋಕ 9 ಮುಂದೆ ಹೋಗ್ತಾ ಹೇಳ್ತಾನೆ ಕೃಷ್ಣ, ಯಾವುದೇ ಕರ್ಮವನ್ನು ತ್ಯಾಗ ಮನೋಭಾವದಿಂದ ಮಾಡಬೇಕು. ಯಾವ ಮನೋಭಾವದಿಂದ ಮಾಡಬೇಕು? ತ್ಯಾಗ ಮನೋಭಾವದಿಂದ. ನಾವು ಮಾಡುವ ಕರ್ಮಗಳಿಗೆ ಫಲಗಳಿಗೆ ಅಂಟಿಕೊಳ್ಳಬಾರದು. ಲೋಕ ಸಮಸ್ತ ಸುಖನೋ ಭವಂತು ಎನ್ನುವ ಭಾವದಲ್ಲಿ ನಮ್ಮ ಕರ್ಮಗಳನ್ನು ಮಾಡಬೇಕು. ಹಾಗೆ ಮುಂದೆ ಹೋಗ್ತಾ ಶ್ಲೋಕ 10, ಶ್ರೀಕೃಷ್ಣ ಹೇಳ್ತಾನೆ, ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡಿದಾಗಲೇ ನಾವು ಇಂತಹದೇ ಕರ್ಮ ಮಾಡಲು ನಿರ್ಧರಿಸುತ್ತಾನೆ. ನೀನು ಸೃಷ್ಟಿ ಮಾಡಿದಾಗಲೇ ಬ್ರಹ್ಮ ನೀನು ಒಬ್ಬ ಇಂಜಿನಿಯರ್ ಆಗು, ಒಬ್ಬ ಡಾಕ್ಟ್ರ್ ಆಗು, ಒಬ್ಬ ಉಪಾಧ್ಯಾಯ ಆಗು, ಒಬ್ಬ ರಾಜ ಆಗು, ಮಂತ್ರಿ ಆಗು, ಒಬ್ಬ ಕಸ ಗುಡಿಸೋನಾಗು, ಹೀಗೆ ಅಂತ ಅವನು ನಿರ್ಧಾರ ಮಾಡಿಕೊಂಡೇ ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ. ಮುಂದೆ ಹೋಗ್ತಾ ಕೃಷ್ಣ ಹೇಳ್ತಾನೆ, ನೀವು ಮಾಡುವ ಕೆಲಸಗಳನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿರಿ. ಆಗ ನೀವು ಮಾಡುವ ಕರ್ಮಗಳಿಂದ ಖಂಡಿತವಾಗಿ ನಿಮಗೆ ಮುಕ್ತಿ ಸಿಗುತ್ತದೆ. ಈಗ 12ನೇ ಶ್ಲೋಕ, ಶ್ರೀಕೃಷ್ಣ ಹೇಳ್ತಾನೆ, ನೀವು ಮಾಡುವ ಕರ್ಮಫಲಗಳನ್ನು ಭಗವಂತನಿಗೆ ಅರ್ಪಿಸಿದರೆ ಅವುಗಳಿಂದ ಎಲ್ಲವೂ ಒಳ್ಳೆಯ ಸ್ಥಿತಿಗಳು ನಿಮಗೆ ದೊರಕುತ್ತದೆ. ಯಾರು ಪರಮಫಲಗಳನ್ನು ಭಗವಂತನಿಗೆ ಅರ್ಪಿಸುವುದಿಲ್ಲವೋ ಅವರು ಕಳ್ಳರು. ಈ ಟೆಲ್ಸ್ ದೋಸ್ ಹು ಡೋಂಟ್ ಆಫರ್ ಯುವರ್ ರಿಸಲ್ಟ್ಸ್ ಆಫ್ ಯುವರ್ ಕರ್ಮ ಟು ದ ಅಟ್ ದ ಫೀಟ್ ಆಫ್ ದಿ ಲಾರ್ಡ್ ಆರ್ ಥೀಫ್ ಈ ಸೇಸ್. ಓಕೆ, ಇದು ಭಾಳ ಒಂದು ವಿಶಿಷ್ಟವಾದ ಒಂದು ಶ್ಲೋಕ ನೋಡಿ. 12ನೇ ಶ್ಲೋಕ ಮತ್ತೆ ಹೇಳ್ತೀನಿ, ನೀವು ಮಾಡುವ ಕರ್ಮಫಲಗಳನ್ನು ಭಗವಂತನಿಗೆ ಅರ್ಪಿಸಿದರೆ ಅವುಗಳಿಂದ ಎಲ್ಲವೂ ಒಳ್ಳೆಯ ಸ್ಥಿತಿಗಳು ನಿಮಗೆ ದೊರಕುತ್ತದೆ. ಯಾರು ಕರ್ಮದ ಫಲಗಳನ್ನು ಭಗವಂತನಿಗೆ ಅರ್ಪಿಸುವುದಿಲ್ಲವೋ ಅವರು ಕಳ್ಳರು ಅಂತಾರೆ. ಹಾಗೆ ಮುಂದೆ ಹೋಗ್ತಾ ಶ್ರೀಕೃಷ್ಣ ಹೇಳ್ತಾನೆ, ಶ್ಲೋಕ 13, ನೀವು ಯಜ್ಞವನ್ನು ಮಾಡಿ ಎಲ್ಲರಿಗೂ ಊಟ ಹಾಕಿ ಉಳಿದ ಅನ್ನವನ್ನು ಊಟ ಮಾಡಬೇಕು, ಆಗ ನಿಮಗೆ ಯಜ್ಞದ ಫಲ ದೊರಕುತ್ತದೆ. ಯಾರು ಸ್ವಾರ್ಥಕ್ಕಾಗಿ ಕೆಲಸ ಮಾಡುವರೋ ಅವರಿಗೆ ಪಾಪಗಳು ಸುತ್ತಿಕೊಳ್ಳುತ್ತವೆ. ನೋಡಿ, ನಾವು ಮಾಡುವ ಕೆಲಸಗಳೆಲ್ಲ ಯಜ್ಞ ಇದ್ದಂಗೆ. ನಾನು ಯಾರಿಗೋ ಒಂದು ಮನೆ ಕಟ್ಕೊಡ್ತಿರ್ಬೋದು, ಇನ್ನೊಬ್ರು ಯಾರೋ ಒಂದು ಆಪರೇಷನ್ ಮಾಡ್ತಾ ಇರ್ಬೋದು, ಡಾಕ್ಟ್ರು ಅಥವಾ ವ್ಯವಸಾಯ ಒಬ್ಬ ರೈತ ವ್ಯವಸಾಯ ಮಾಡ್ತಿರ್ಬೋದು. ಹಾಗಾಗಿ ತಾನು ಮಾಡಿದ ಫಲವನ್ನು ಎಲ್ಲರಿಗೂ ಹಂಚಿ ಮಿಕ್ಕಿದ್ದನ್ನು ತಾವು ಅನುಭವಿಸಿದಾಗ ಅದರ ನಿಜವಾದ ಫಲ ನಿಮಗೆ ದೊರಕುತ್ತದೆ. ಯಾರು ಸ್ವಾರ್ಥಕ್ಕಾಗಿ ಕೆಲಸ ಮಾಡುವರು ಅವರಿಗೆ ಪಾಪಗಳು ಸುತ್ತಿಕೊಳ್ಳುತ್ತವೆ. ನೋಡಿ, ಭಾಳ ದೊಡ್ಡ ಒಂದು ಶ್ಲೋಕ. ಶ್ಲೋಕ 14 ಮತ್ತು 15 ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ, ನಾವೆಲ್ಲ ನಾನು ನೀನು ಎಲ್ಲರೂ ಅನ್ನದಿಂದಲೇ ಹುಟ್ಟಿದ್ದೇವೆ. ಅಂದರೆ ಅನ್ನ ಹೇಗೆ ಹುಟ್ಟುತ್ತದೆ? ನೀರಿನಿಂದ ಹುಟ್ಟುತ್ತದೆ. ನೀರು ಹೆಂಗೆ ಬರ್ತದೆ? ಮಳೆಯಿಂದ ಬರ್ತದೆ. ಸಕಾಲದಲ್ಲಿ ಮಳೆ ಬರುವುದು ಭಗವಂತನ ಕೃಪೆ. ಅರ್ಥ ಆಯ್ತಲ್ಲ, ನಿಮ್ಮ ಕರ್ಮದಿಂದಲೇ ಬೆಳೆಯಲು ಸಾಧ್ಯ. ಕರ್ಮ ಬಂದಿರುವುದು ಬ್ರಹ್ಮನಿಂದ. ಬ್ರಹ್ಮನಿಂದ ನಾವು ಹುಟ್ಟಿದ ನಾವು ಎಲ್ಲವನ್ನು ಬ್ರಹ್ಮನಿಗೆ ಅರ್ಪಿಸಬೇಕು. ದ ಸೃಷ್ಟಿಕರ್ತ ದ ಬ್ರಹ್ಮ ಹ್ಯಾಸ್ ಗಿವನ್ ಅಸ್ ವಾಟ್ ಆರ್ ದ ಡ್ಯೂಟೀಸ್ ವಿ ಹ್ಯಾವ್ ಟು ಪರ್ಫಾರ್ಮ್. ವೆನ್ ಹಿ ಹ್ಯಾಸ್ ಕ್ರಿಯೇಟೆಡ್ ಇಟ್, ವಿ ಶುಡ್ ಆಫರ್ ದ ರಿಸಲ್ಟ್ಸ್ ಆಲ್ಸೋ ಟು ಹಿಮ್. ಸೊ ಹಾಗೆ ಮುಂದೆ ಹೋಗ್ತಾ ಶ್ರೀಕೃಷ್ಣ ಹೇಳ್ತಾನೆ, ಯಾರು ಈ ಮೇಲಿನ ಸೃಷ್ಟಿಯ ಚಕ್ರವನ್ನು ಪಾಲಿಸುವುದಿಲ್ಲವೋ ಅವನೊಬ್ಬ ಪಾಪಿ. ನೋಡಿ ಹೇಳ್ತಾನೆ, ಅವನೊಬ್ಬ ಪಾಪಿ ಅಂದರೆ ಈ ಸೃಷ್ಟಿ ಸ್ಥಿತಿ ಲಯ ಅಂತ ಏನಿರ್ತದೆ
ಅದನ್ನೆಲ್ಲ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೇ ಇರುತ್ತೆ. ಸೊ 16ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ, ಯಾರು ಈ ಮೇಲಿನ ಸೃಷ್ಟಿಯ ಚಕ್ರವನ್ನು ಪಾಲಿಸುವುದಿಲ್ಲವೋ ಅವನೊಬ್ಬ ಪಾಪಿ. ಇಂದ್ರಿಯ ಸುಖಕ್ಕೊಳಗಾಗಿ ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾನೆ. ಶ್ರೀಕೃಷ್ಣ ಮುಂದೆ ಹೋಗ್ತಾ 17ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ, ಅರ್ಜುನ, ಯಾರು ಆತ್ಮದಲ್ಲಿಯೇ ಉಳಿದು ಆತ್ಮದಲ್ಲಿಯೇ ಬೆಳೆದು ಆತ್ಮದಲ್ಲಿಯೇ ಉದ್ಧಾರವಾಗುತ್ತಾನೋ ಅವನಿಗೆ ಯಾವ ಕರ್ಮಗಳು ಅಗತ್ಯವಿಲ್ಲ, ಅವನು ಆತ್ಮಸಂತೋಷದಿಂದ ಬಾಳುತ್ತಾನೆ. ಒನ್ ಹೂ ಲೀವ್ಸ್ ಇನ್ ದ ಸೋಲ್, ಆಪರೇಟ್ ಫ್ರಮ್ ದ ಸೋಲ್, ವಿತ್ ದ ಸೋಲ್, ಆ್ಯಂಡ್ ರಿಮೈನ್ ಇನ್ ದ ಎಟರ್ನಲ್ ಸೋಲ್ಹುಡ್, ದಟ್ ಎಟರ್ನಲ್ ದ ಝೀರೋ, ಶೂನ್ಯದಲ್ಲೇ ಹುಟ್ಟಿ ಶೂನ್ಯದಲ್ಲೇ ಬೆಳೆದು ಶೂನ್ಯದಲ್ಲೇ ಅವನು ಬದುಕಿದಾಗ ಅವನಿಗೆ ಯಾವ ಕರ್ಮಗಳ ಅಗತ್ಯವಿಲ್ಲ ಎಂದು 17ನೇ ಶ್ಲೋಕದಲ್ಲಿ ಹೇಳ್ತಾನೆ. 18ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಮುಂದುವರಿಸ್ತಾ ಹೇಳ್ತಾನೆ, ಯಾರು ಆತ್ಮಸಂತೋಷ ಹೊಂದಿರುವರೋ ಅವರು ಭಗವಂತನ ನೇರ ಸಂಕಲ್ಪದಲ್ಲಿರುವರು, ಅವರಿಗೆ ಕರ್ಮಗಳ ಅಗತ್ಯವಿರುವುದಿಲ್ಲ. ಅರ್ಜುನ ಏಕೆಂದರೆ ಪದೇ ಪದೇ ರಿಪೀಟೆಡಾಗಿ ಹೇಳ್ತಾ ಇದ್ದಾನೆ ಸ್ನೇಹಿತರೆ. ಇದು ಯಾಕೆ ಅಂದರೆ ಒಂದು ಗಾದೆ ಇದೆ, ಒಂದು ಸೇಯಿಂಗ್ಸ್ ಇಂಗ್ಲೀಷ್ನಲ್ಲಿ, ರಿಪಿಟೇಷನ್ ಇಸ್ ದ ಮದರ್ ಆಫ್ ಸ್ಕಿಲ್ ಅಂತ. ಐ ಥಿಂಕ್ ಶ್ರೀಕೃಷ್ಣ ಕೂಡ ಒಬ್ಬ ಟೀಚರ್ ಥರ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಅವ್ರಿಗೆ ಹೇಳ್ಕೊಡೋದಕ್ಕೆ ಒಂದ್ಸತಿ ಹೇಳಿದ್ರೆ ಕೇಳಿ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಕೆಲವರು ಸ್ವಲ್ಪ ಬಾರ್ಡರ್ ಲೈನಲ್ಲಿರೋರಿಗೆಲ್ಲ ಪದೇ 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 ಅದನ್ನೇ ವೀಸಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದಾಗ ಅವರಿಗೆ ಅರ್ಥ ಆಗ್ತದೆ ಅಂತ. ಸ್ವಲ್ಪ ರಿಪಿಟೇಷನ್ ಆದರೂ ಸಹ ನಾವು ಅದನ್ನು ಮಂದಟ್ಟು ಮಾಡಿಕೊಂಡು ಅದನ್ನು ಪದೇ ಪದೇ ಅದನ್ನೇ ನಾವು ಮೆಲ್ಕು ಹಾಕೋದು ಒಳ್ಳೆಯದು. 19ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಾರೂ ಕೂಡ ಕರ್ಮಕಳಗಳಿಗೆ ಅಂಟಿಕೊಳ್ಳಬಾರದು. ಅರ್ಜುನ, ಏನು ರಿಪಿಟೇಷನ್ ಅನ್ನಿಸ್ಬೋದು ಆದರೂ ಕೂಡ ಅವರು ಹೇಳ್ತಾರೆ. ಶ್ಲೋಕ 20, ಕೃಷ್ಣ ಹೇಳ್ತಾರೆ, ಜನಕ ಮಹಾರಾಜನಂತೆ ನಿರ್ಲಿಪ್ತತೆಯಿಂದ ನಮ್ಮ ಕೆಲಸಗಳನ್ನು ಮಾಡಬೇಕು. ನೋಡಿ, ಜನಕ ಮಹಾರಾಜ ತಾನು ರಾಜ ಆದರೂ ಕೂಡ ಅವನು ಒಂದು ಯಾವುದಕ್ಕೂ ಅಂಟಿಕೊಳ್ಳದೆ ಒಂದು ವೈರಾಗ್ಯದಿಂದ ತನ್ನ ಜೀವನವನ್ನು ನಡೆಸಿದ. ಅಷ್ಟಾವಕ್ರ ಗೀತದಲ್ಲಿ ಜನಕ ಮತ್ತು ಅಷ್ಟಾವಕ್ರನ ಮಧ್ಯೆ ಒಂದು ಸಂವಾದ ಆಗತ್ತೆ. ಅದೇ ಒಂದು ವಿಶಿಷ್ಟವಾದ ಒಂದು ಪುಸ್ತಕಗಳಿದೆ, ತಾವು ಓದ್ಕೊಳ್ಬೋದು. ಹಾಗೆ ಶ್ಲೋಕ 21ಕ್ಕೆ ಬಂದಾಗ ಶ್ರೀಕೃಷ್ಣ ಹೇಳ್ತಾನೆ, ಯಾವ ನಾಯಕ ಶ್ರೇಷ್ಠ ಕೆಲಸಗಳನ್ನು ಮಾಡುವನೋ ಜನಸಾಮಾನ್ಯರು ಸಹ ಅದನ್ನು ಫಾಲೋ ಮಾಡ್ತಾರೆ. ಆದರೆ ಜನಸಾಮಾನ್ಯರು ಸಹ ಅದೇ ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ. ನಾಯಕನನ್ನು ಆದರ್ಶ ಎಂಬುವಂತೆ ಅನುಸರಿಸುತ್ತಾರೆ. ದಿ ಒನ್ ಲೀಡರ್ ಹೂ ಫಾಲೋಸ್ ಗುಡ್ ಡೀಡ್ಸ್, ದ ಫಾಲೋವರ್ಸ್ ಆಲ್ಸೋ ಫಾಲೋ ದ ಸೇಮ್ ಥಿಂಗ್. ಓಕೆ, ಐ ಮೀನ್ ದ ಪ್ರಜೆಗಳು ಕೂಡ ಅವನ್ನ ಅನುಸರಿಸ್ತಾರೆ. ಶ್ಲೋಕ 22, ಶ್ರೀಕೃಷ್ಣ, ಓ ಪಾರ್ಥ, ಮೂರು ಲೋಕದಲ್ಲಿ ನನಗೆ ಇಲ್ಲಿ ಯಾವ ಕರ್ಮಗಳನ್ನು ಸಹ ಮಾಡಬೇಕಾಗಿಲ್ಲ, ಆದರೂ ಸಹ ನಾನು ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ನಿರಂತರವಾಗಿ ಮಗ್ನನಾಗಿರುವೆ. ನೋಡಿ, ಇಲ್ಲಿ ಹೇಳ್ತಾನೆ, ನನಗೂ ಕೂಡ ನಾನು ಕರ್ಮ ಮಾಡಬೇಕಾಗ್ತದೆ, ನಾನು ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಪಾರ್ಥ, ಮೂರು ಲೋಕದಲ್ಲಿ ನನಗೆ ಇಲ್ಲಿ ಯಾವ ಕರ್ಮಗಳು ಸಹ ಮಾಡಬೇಕಾಗಿಲ್ಲ, ನನಗೆ ಯಾವುದು ಕರ್ಮಗಳು ಮಾಡೋ ಅಗತ್ಯ ಇಲ್ಲ, ಆದರೂ ಸಹ ನಾನು ನಿರಂತರವಾಗಿ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ನಾನು ಮಗ್ನನಾಗಿರುವೆ. ನೋಡಿ, ಭಗವಂತನು ಕೂಡ ಕರ್ಮವನ್ನು ಮಾಡ್ತಾನೇ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 23, ಶ್ರೀಕೃಷ್ಣ, ಅರ್ಜುನ, ನಾನು ಕರ್ಮಗಳನ್ನು ಮಾಡುವುದು ನಿಲ್ಲಿಸಿದರೆ ಎಲ್ಲರೂ ನನ್ನನ್ನೇ ಅನುಸರಿಸುತ್ತಾರೆ. ಇಫ್ ಐ ಸ್ಟಾಪ್ ಪರ್ಫಾರ್ಮಿಂಗ್ ಮೈ ಡ್ಯೂಟಿ, ಈವನ್ ದ ಡಿವೋಟೀಸ್ ಆ್ಯಂಡ್ ಅದರ್ಸ್, ಆಲ್ ಮೈ ಫಾಲೋವರ್ಸ್ ವಿಲ್ ಆಲ್ಸೋ ಫಾಲೋ ದ ಸೇಮ್. ಸೊ ದಟ್ ಇಸ್ ದ ರೀಸನ್ ಐ ಕಂಟಿನ್ಯೂ ಟು ಡೂ ಮೈ ಡ್ಯೂಟಿ. ಶ್ಲೋಕ 24, ಧರ್ಮ ಕರ್ಮಗಳನ್ನು ಮಾಡದಿರುವುದನ್ನು ನಿಲ್ಲಿಸಿದರೆ ಈ ಲೋಕವು ಉಳಿಯುವುದೇ ಇಲ್ಲ. ನೋಡಿ, ಇದು ಬಹಳ, ನಾನು ವರ್ಣ ಸಂಘರ್ಷಗಳಿಗೆ ಕಾರಣನಾಗುತ್ತೇನೆ, ಕೆಲಸಗಳು ಇರೋದಿಲ್ಲ ಜನಗಳಿಗೆ, ಅವರವರು ಕಲ್ಲದ ಸಲ್ಲದ ವಿಷಯಗಳಿಗೆ ಜಗಳಗಾಡಲಿಕ್ಕೆ ಶುರು ಮಾಡ್ತಾರೆ, ಸಮಾಜದ ಅಧಃ ಪತನವಾಗುತ್ತದೆ. ನೋಡಿ, ಸಮಾಜದ ಅಧಃ ಪತನ ಆಗುತ್ತದೆ ಎಷ್ಟು ಚೆನ್ನಾಗಿದೆ ಅಂದರೆ, ಈಗ ಮಾಡೋದಕ್ಕೆ ಕೆಲಸ ಇಲ್ಲ ಅಂದರೆ ನೈಡಲ್ ಮಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ ನೀವು ಕೇಳಿದ್ದೀರ. ಹಾಗಾಗಿ
ಯು ನೀಡ್ ಟು ವರ್ಕ್ ಇನ್ ಆರ್ಡರ್ ಟು ಕೀಪ್ ಯುವರ್ ಮೈಂಡ್ ಬಾಡಿ ಇಂಟೆಲೆಕ್ಟ್ ಬಿಸಿ. ಓಕೆ, ದಟ್ ಇಸ್ ವಾಟ್ ಹಿ ಸೇಸ್ ಇನ್ ಕರ್ಮಯೋಗ. ಶ್ಲೋಕ 25 ಶ್ರೀಕೃಷ್ಣ ಹೇಳ್ತಾನೆ ಮುಂದೆ ಹೋಗ್ತಾ, ಜ್ಞಾನಿ ಮತ್ತು ಅಜ್ಞಾನಿಗಳು ಇಬ್ಬರೂ ಸಹ ಕರ್ಮಗಳನ್ನು ಮಾಡಬೇಕು. ಜ್ಞಾನಿಯು ಕರ್ಮಫಲಿಗೆ ಅಂಟಿಕೊಳ್ಳುವುದಿಲ್ಲ, ಆದರೆ ಅಜ್ಞಾನಿಯು ಕರ್ಮಫಲಗಳಿಗೆ ಅಂಟಿಕೊಂಡಿರುತ್ತಾರೆ. ಸೊ ಈ ಸೇಸ್ ಇವನ್ ಅಜ್ಞಾನಿಗಳೂ ಸಹ ಕರ್ಮಗಳು ಮಾಡ್ತಾರೆ, ಆದರೆ ಅವರು ಕರ್ಮಫಲಗಳಿಗೆ ಅಂಟಿಕೊಂಡಿರ್ತಾರೆ, ಅದು ಅಂಟ್ಕೊಳ್ತಾರೆ, ಕರ್ಮ ಸುತ್ತಕೋತಾರೆ. ಆದರೆ ಒಬ್ಬ ಜ್ಞಾನಿ ಆ ಕರ್ಮಫಲಗಳಿಗೆ ಅಂಟಿಕೊಳ್ಳೋದಿಲ್ಲ. ಶ್ಲೋಕ 26 ಶ್ರೀಕೃಷ್ಣ ಅರ್ಜುನ, ಅಜ್ಞಾನಿಗಳಿಗೆ ತಮ್ಮ ಸ್ವಾರ್ಥದ ಕೆಲಸಗಳನ್ನು ಮಾಡಬೇಡಿ ಎಂದು ಹೇಳಬೇಡಿ, ಅವರ ಪಾಡಿಗೆ ಅವರನ್ನು ಇರಲು ಬಿಟ್ಟುಬಿಡಿ. ಇಲ್ಲಿ ತುಂಬ ದೊಡ್ಡ ಒಂದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಹೇಳ್ತೇನೆ. ಸಿ, ಡೋಂಟ್ ಇಂಟರ್ಫಿಯರ್ ವಿತ್ ಅದರ್ಸ್. ಇಫ್ ಸಂಬಡಿ ವಾಂಟ್ಸ್ ಟು ಗೆಟ್ ಅಟ್ಯಾಚ್ಡ್ ಟು ದ ರಿಸಲ್ಟ್ಸ್ ಆಫ್ ದರ್ ಆಕ್ಷನ್ಸ್, ಲೆಟ್ ದಮ್ ಗೆಟ್ ಅಟ್ಯಾಚ್ಡ್. ಡೂ ನಾಟ್ ವರಿ ಅಬೌಟ್ ದೆಮ್. ಡೋಂಟ್ ಇಂಟರ್ಫಿಯರ್ ದೆಮ್. ಡೋಂಟ್ ಟ್ರೈ ಟು ರಿಫಾರ್ಮ್ ದೆಮ್. ಇದು ನಮ್ಮ ಸಮಸ್ಯೆ. ಬೇರೆಯವ್ರನ್ನ ಬದಲಾವಣೆ ಮಾಡೋದ್ರಲ್ಲೇ ನಮ್ಮ ಜೀವನವನ್ನೆಲ್ಲ ಕಳೆದ್ಬಿಡ್ತೀವಿ. ವಿ ಸ್ಪೆಂಡ್ ಅವರ್ ಹೋಲ್ ಟೈಮ್ ಇನ್ ಚೇಂಜಿಂಗ್ ಅದರ್ಸ್. ಸೊ ಇಟ್ಸ್ ಬೆಟರ್ ದಟ್ ವಿ ಕಾನ್ಸಂಟ್ರೇಟ್ ಆನ್ ಅವರ್ ಸೆಲ್ಫ್. ಓಕೆ, ಅಜ್ಞಾನಿಗಳು ಅವರು ಯಾವುದೇ ರೀತಿಯಾದ ಒಂದು ಕರ್ಮಗಳಲ್ಲಿ ತೊಡಗಿದ್ರು ಸಹ ಅದನ್ನು ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಶ್ಲೋಕ 27 ಬರ್ತಂದಾಗ ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ ನಾನೇ ಎಲ್ಲ ಮಾಡ್ತೀನಿ ಅನ್ನೋ ಅಹಂ ಬಿಟ್ಬಿಡು. ಅದಾಯ್ತಲ್ಲ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ತಿಳ್ಕೋ. ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ನೋಡಿ, ವಾಟ್ ಈಸ್ ಎಸ್ ಇಸ್ ಈ ಸೇಸ್ ವೆರಿ ಕ್ಲಿಯರ್ಲಿ ದಟ್ ಡೂ ಯುವರ್ ಡ್ಯೂಟಿ ಇನ್ ಇದೆ ಹಾನೆಸ್ಟ್ ವೇ. ಡೋಂಟ್ ಡೂ ಯುವರ್ ಡ್ಯೂಟಿ ಇನ್ ಎ ಡಿಸಾನೆಸ್ಟ್ ವೇ. ಸೊ ವಾಟ್ ಹೀ ಸೇಸ್ ಈಸ್ ಯು ಹ್ಯಾವ್ ಟು ಬಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಪ್ರೊಆಕ್ಟಿವ್ ಇನ್ ಯುವರ್ ಆ್ಯಕ್ಷನ್ಸ್. ಹಾಗಾಗಿ ಶ್ರೀಕೃಷ್ಣ ಮುಂದೆ ಹೋಗ್ತಾ ಶ್ಲೋಕ 28 ಶ್ರೀಕೃಷ್ಣ ಹೇಳ್ತಾನೆ, ಭಗವಂತನ ಇಚ್ಛೆಯ ಅನುಸಾರ ಕೆಲಸಗಳು ನಡೆಯುತ್ತಿರುತ್ತವೆ. ನಾನು ಇಲ್ಲಿ ನಿಮಿತ್ತ ಮಾತ್ರ ಎಂಬ ಭಾವವಿರಬೇಕು. ಹಾಗೆ ಮುಂದೆ ಹೋಗ್ತಾ ಶ್ಲೋಕ 29 ಕೃಷ್ಣ ಹೇಳ್ತಾನೆ, ಅರ್ಜುನ ಯಾರಿಗೆ ಅರ್ಥ ಜ್ಞಾನವಿದೋ ಅವರನ್ನು ಬದಲಾಯಿಸಲು ಹೋಗಬೇಡಿ. ಅವರ ಮೂಲ ಪ್ರಕೃತಿಯ ಪರವಾದ ಪ್ರಕಾರ ಅವರು ತಮ್ಮ ಕರ್ಮವನ್ನು ನಿರ್ವಹಿಸುತ್ತಿರುತ್ತಾರೆ. ಯಾರಿಗೋ ಒಬ್ಬರಿಗೆ ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿರ್ತಾನೆ, ಅವನು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿರ್ತಾನೆ. ಯಾರಿಗೋ ಒಬ್ಬರಿಗೆ ಓದು ತಲೆಗತ್ತಿರಲ್ಲ, ಇನ್ನೊಬ್ಬ ಮೆಕ್ಯಾನಿಕ್ ಆಗಿರ್ತಾನೆ. ಇನ್ನೊಬ್ಬ ಯಾರೋ ಸ್ವಲ್ಪ ರಾಜ್ಯ ಆಳೋ ಒಂದು ಧೈರ್ಯ ಇರ್ತದೆ, ಅವನು ರಾಜ ಆಗಿರ್ತಾನೆ. ಹಾಗಾಗಿ ಅವರ ಮೂಲ ಪ್ರಕೃತಿಗಳು ಅವ್ರನ್ನ ಈ ರೀತಿ ಅವನಲ್ಲಿ ಬದಲಾವಣೆ ತರ್ತದೆ ಅಂತ ಭಗವಂತ ಹೇಳ್ತಾ ಇರ್ತಾನೆ. ಶ್ಲೋಕ 30 ಎಲ್ಲ ಕರ್ತೃತ್ವ ಭಾವವನ್ನು ಬಿಟ್ಟು ಯುದ್ಧ ಮಾಡು. ಗೋ, ಅವನು ಯುದ್ಧರಂಗದಲ್ಲಿ ಬಿಲ್ಲು ಬಾಣ ಪಕ್ಕದಲ್ಲಿ ಇಟ್ಕೊಂಡು ಕೂತಿರೋದು ಈಗ ಅವನು, ಅರ್ಥ ಆಯ್ತಲ್ಲ. ಈಗ ಏನು ಹೇಳ್ತಾ ಇದ್ದಾನೆ ಅವನು, ಕರ್ತೃತ್ವ ಭಾವ ನಾನು ಮಾಡ್ತಿದ್ದೀನಿ ಎನ್ನುವ ಕರ್ತೃತ್ವ ಭಾವವನ್ನು ಬಿಟ್ಟು ಯುದ್ಧ ಮಾಡೋ, ಎದ್ದೇಳೋ, ಎಲ್ಲ ಕರ್ಮಫಲಗಳನ್ನು ನನಗೆ ಅರ್ಪಿಸು. ನನ್ನ ಕರ್ತವ್ಯವನ್ನು ನಿನ್ನ ಕರ್ತವ್ಯವನ್ನು ನೀನು ಮಾಡು. ಹಾಗೆ ಮುಂದೆ ಹೋಗ್ತಾ 31 ಶ್ಲೋಕ, ಶ್ರೀಕೃಷ್ಣ ನನ್ನ ಈ ಕರ್ಮ ಸಿದ್ಧಾಂತದಿಂದ ತಮ್ಮ ಜೀವನವನ್ನು ಯಾರು ನಿರ್ವಹಿಸುವರೋ ಅವರಿಗೆ ಒಳ್ಳೆಯದಾಗುತ್ತದೆ. ಈ ಕರ್ಮ ಸಿದ್ಧಾಂತ ತಿಳ್ಕೊಂಡ್ರೆ ಅದನ್ನು ಯಾರು ಅದನ್ನು ಪಾಲಿಸ್ತಾರೋ ಅವ್ರಿಗೆ ಒಳ್ಳೆಯದಾಗುತ್ತೆ. ಈ 32 ಹೇಳ್ತಾನೆ, ನನ್ನ ಈ ಕರ್ಮ ಸಿದ್ಧಾಂತವನ್ನು ಯಾರು ಅಹಂಕಾರದಿಂದ ತಿರಸ್ಕರಿಸುವರೋ ಅವರು ಎಂದೂ ಉದಾರವಾಗುವುದಿಲ್ಲ, ಸರ್ವನಾಶವಾಗುತ್ತಾರೆ. ಆಯ್ಕೆ ನಿಮ್ಮದು. ನೋಡಿ, ಕರ್ತೃತ್ವ ಭಾವ ಅನ್ನೋದು ಭಾಳ ಇದೆ ನಾವೆಲ್ಲ. ನಾನೇ ಮಾಡ್ತಾ ಇದ್ದೀನಿ, ಐ ಆಮ್ ದ ಡೂವರ್ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಮೂಡಿರುತ್ತೆ. ಹಾಗಾಗಿ ಈ ಐ ಆಮ್ ದ ಡೂವರ್ ಅನ್ನೋದನ್ನು ಬಿಟ್ಬಿಟ್ಟು ಭಗವಂತ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೊತ ಇದ್ದಾನೆ ಅನ್ನೋ ಒಂದು ಭಾವನೆ ಬಂದ್ಬಿಟ್ರಾಗ ಎಲ್ಲವೂ ಸರಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾನೆ. ಯಾರು? ಶ್ರೀಕೃಷ್ಣ.
ಶ್ಲೋಕ 33. ಎಲ್ಲ ಮನುಷ್ಯರು ಪ್ರಾಣಿಗಳು ತಮ್ಮ ಪ್ರಕೃತಿಗೆ ಪೂರಕವಾಗಿ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಇಂದ್ರಿಯಗಳ ಪೂರಕವಾಗಿ ನಮ್ಮ ಕೆಲಸವನ್ನು ನಿರಂತರವಾಗಿ ಮಾಡಲೇಬೇಕು. ನೋಡಿ, ಇಲ್ಲಿ 33ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಮನುಷ್ಯರು ಪ್ರಾಣಿಗಳು ಸಹ ತಮ್ಮ ಪ್ರಕೃತಿ ಸ್ವಭಾವಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾನೇ ಇರ್ತಾರೆ. ಆದರೆ ಇಂದ್ರಿಯವನ್ನು ಪೂರಕವಾಗಿ ಇಟ್ಕೊಂಡು ಕೆಲಸಗಳು ನಿರಂತರವಾಗಿ ಮಾಡ್ತಾನೇ ಇರಬೇಕು. 34ನೇ ಶ್ಲೋಕ ಶ್ರೀಕೃಷ್ಣ, ರಾಗದ್ವೇಷಗಳು ಮನುಷ್ಯನ ಪರಮಶತ್ರುಗಳು. ನೋಡಿ, ಅವುಗಳ ವಶಕ್ಕೆ ಸಿಗಲೇಬಾರದು. ರಾಗದ್ವೇಷದ ನಮ್ಮನ್ನು ವಿನಾಶದ ಅಂಚಿಗೆ ಕರೆದೊಯ್ಯುತ್ತದೆ. ಹಾಗೆ 35ನೇ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ. ನಿನ್ನ ಸ್ವಧರ್ಮಗಳ ಪೂರಕವಾಗಿ ನೀನು ಕರ್ಮವನ್ನು ಮಾಡು. ಈಗ ಒಬ್ಬ ರಾಜ ಆಳಕ್ಕೆ ಸಮರ್ಥತೆ ಇದ್ದರೆ ರಾಜ್ಯ ಆಳ್ತಾನೆ. ಒಬ್ಬ ಬಿಸ್ನೆಸ್ ನಡೆಸಬೇಕು ಅಂತೇಳಿ ಬಿಸ್ನೆಸ್ ನಡೆಸ್ತಾನೆ. ಒಬ್ಬ ಕೃಷಿಕ ಆಗ್ಬೋದು, ವ್ಯವಸಾಯ ಮಾಡ್ಬೋದು, ಒಬ್ಬ ಉಪಾಧ್ಯಾಯ ವೃತ್ತಿ ಮಾಡ್ಬೋದು. ಅವನ ಮೂಲ ಸ್ವಭಾವ ಏನಿರುತ್ತೆ ಅದನ್ನು ಅವರು ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಆದರೆ ಅವನು ಇನ್ನೊಬ್ಬನ ಯಾರೋ ಆಗೋದಕ್ಕೆ ಹೋಗ್ಬಾರ್ದು. ಅವನ ಮೂಲ ಪ್ರಕೃತಿ ಏನಿರುತ್ತೆ ಅದನ್ನು ಅವನು ಪಾಲಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾನೆ. ಅದಾಗೋದಿಲ್ಲ, ಮೂಲ ಸ್ವಭಾವದ ವಿರುದ್ಧವಾಗಿ ಹೋಗಬಾರದು. ಅವರ ಮೂಲ ಸ್ವಭಾವದ ಪ್ರಕಾರ ಮಾಡ್ತಾ ಹೋದರೆ ಅವರ ಕರ್ಮಫಲಗಳು ಬಹಳ ಶ್ರೇಷ್ಠವಾಗಿ ಸಿಗ್ತದೆ. ಹಾಗೆ ಶ್ಲೋಕ 36, ನಮಗೆ ಗೊತ್ತಿಲ್ಲದೆಯೇ ಮಾಡಿದ ಅರ್ಜುನ ಕೇಳ್ತಾನೆ. ಇನ್ನು ಅರ್ಜುನ ಕೇಳ್ತಾನೆ, ಅರ್ಜುನ ಉವಾಚ, ನಮಗೆ ಗೊತ್ತಿಲ್ಲದೆಯೇ ಮಾಡಿದ ಪಾಪಗಳಿಗೆ ಏನು ಪರಿಹಾರ? ಈಗ ಸಪೋಸ್ ಐ ಡೋಂಟ್ ನೋ, ವಿಥೌಟ್ ಮೈ ನಾಲೆಡ್ಜ್ ಐ ಹ್ಯಾವ್ ಕಮಿಟೆಡ್ ಎ ಸಿನ್, ವಾಟ್ ಇಸ್ ದ ಸೊಲ್ಯೂಷನ್? 37ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನ, ಅವುಗಳಿಗೆ ರಜೋ ಮತ್ತು ತಮೋ ಗುಣಗಳು ಕಾರಣ. ಈ ನಮ್ಮ ರಜಸಿಕ್ ಮತ್ತು ತಮಸಿಕ್ ಏನು ಇದೆ ಆಸಕ್ತಿಗಳು, ಅವೇ ಕಾರಣ. ಭೋಗಗಳು ಗಳ ಕೆಲಸಗಳಲ್ಲಿ ಯಾರು ತೊಡಗುವರು ಅವರು ಮಹಾಪಾಪಿ. ಯಾವಾಗಲೂ ಪ್ಲೆಜರ್ಸ್ ಆಫ್ ದ ಬಾಡಿ, ಪ್ಲೆಜರ್ಸ್ ಆಫ್ ದ ಮೈಂಡ್ ಯಾವಾಗ ಇನ್ವಾಲ್ವ್ ಆಗಿರ್ತಾರೆ. ಯಾವುದೋ ಅಡಿಕ್ಷನ್ಸ್ಗಳು ಅವರುಗಳೆಲ್ಲ ಇನ್ವಾಲ್ವ್ ಆಗಿದ್ದರೆ ಅವರು ಮಹಾಪಾಪಿಗಳು ಅಂತ ಹೇಳ್ತಾರೆ. ಶ್ಲೋಕ 38, ಶ್ರೀಕೃಷ್ಣ ಹೇಳ್ತಾನೆ, ಕಾಮವು ಜ್ಞಾನವನ್ನು ಹೊಗೆಯು ಬೆಂಕಿಯನ್ನು ಮುಚ್ಚಿಕೊಂಡಿರುತ್ತದೆ. ಹಾಗೆ ಕಾಮ ಮತ್ತು ಆಸೆಗಳನ್ನು ಬಿಟ್ಟಾಗ ಜ್ಞಾನವು ಮೂಡುತ್ತದೆ. ಈಗ ಯಾರೇ ಒಬ್ಬರು ಒಂದು ಕನ್ನಡಿ ಮೇಲೆ ಧೂಳು ಮಟ್ಟಿರುತ್ತೆ, ಅದನ್ನು ಕನ್ನಡಿ ಮೇಲೆ ಧೂಳು ಒರೆಸಿದಾಗ ಅದು ಚೆನ್ನಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿ ಹೇಳ್ತಾನೆ. 39ನೇ ಶ್ಲೋಕ ಶ್ರೀಕೃಷ್ಣ, ಕಾಮ ಆಸೆಗಳಿಗೆ ಜ್ಞಾನಿಯ ಮಹಾವೈರಿ, ಅದು ಒಂದು ಆರಿಸಲಾಗದ ಬೆಂಕಿ ಅರ್ಜುನ. ಹೀಗೆ ಮುಂದೆ ಹೋಗ್ತಾ ಶ್ಲೋಕ 40ರಲ್ಲಿ ಹೇಳ್ತಾನೆ ಶ್ರೀಕೃಷ್ಣ, ಕರ್ಮದ ವಾಸಸ್ಥಾನ ನಮ್ಮ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಎಂದು ತಿಳಿದುಕೋ. ಕಾಮದ ಇದು ಕಾಮದ ವಾಸಸ್ಥಾನ ಎಲ್ಲಪ್ಪ ಇದೆ? ಕಾಮದ ವಾಸಸ್ಥಾನ ಇರೋದು ನಮ್ಮ ಇಂದ್ರಿಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ. ತಿಳಿದುಕೋ ಅರ್ಜುನ, ಆಸೆಗಳೇ ನಮ್ಮ ಜ್ಞಾನಗಳನ್ನು ಮುಚ್ಚಿಕೊಂಡು ಬಿಡುತ್ತದೆ. ಕತ್ತಲೆ ಹೋಗಬೇಕಾದರೆ ನಾವೇನು ಮಾಡಬೇಕು? ಒಂದು ದೀಪ ಹಚ್ಚಬೇಕು, ಆಗ ಕತ್ತಲೆ ದೂರವಾಗುತ್ತದೆ. ಅದೇ ರೀತಿ ಜ್ಞಾನ ದೀಪವನ್ನು ನಮ್ಮ ಕಾಮವನ್ನು ದೂರ ಮಾಡುತ್ತದೆ, ನಮ್ಮ ಜೀವನವನ್ನು ಬೆಳಗುತ್ತದೆ. ಶ್ಲೋಕ 41, ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಮೊದಲು ಇಂದ್ರಿಯವನ್ನು ವಶಪಡಿಸಿಕೋ, ಜ್ಞಾನ ವಿಜ್ಞಾನವನ್ನು ನಾಶಪಡಿಸುವ ಕಾಮವನ್ನು ನಿರ್ಮೂಲನೆ ಮಾಡು, ಬಲಪೂರ್ವಕವಾಗಿ ಬಿಟ್ಟು ಬಿಡು. ಶ್ಲೋಕ 42, ಶ್ರೀಕೃಷ್ಣ ಮುಂದೆ ಹೇಳ್ತಾ, ಇಂದ್ರಿಯಗಳೇ ಮಹಾಶ್ರೇಷ್ಠ, ದ ಸೆನ್ಸ್ ಆರ್ಗನ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಂದ್ರಿಯಗಳಿಂತ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿಗಿಂತಲೂ ಶ್ರೇಷ್ಠವಾದದ್ದು ಬುದ್ಧಿ, ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಆತ್ಮ. ಯಾವಾಗದಲ್ಲೂ ಆತ್ಮದಲ್ಲಿ ನೆಲೆಸಿ ಕರ್ಮಗಳನ್ನು ನಿರ್ವಹಿಸು. ಬೀಯಿಂಗ್ ದ ಸೋಲ್ ಹುಡ್ ಬೀಯಿಂಗ್ ದ ಸೋಲ್ ಕಾನ್ಷಿಯಸ್ನೆಸ್ ಅಂಡ್ ಪರ್ಫಾರ್ಮ್ ಯುವರ್ ಡ್ಯೂಟಿ, ದಟ್ಸ್ ವಾಟ್ ಕೃಷ್ಣ ಇನ್ ದ ಶ್ಲೋಕ 42 ಸೇಸ್ ಟು ಅರ್ಜುನ. ಇನ್ ದ ಲಾಸ್ಟ್ ಶ್ಲೋಕ 43, ಶ್ರೀಕೃಷ್ಣ ಹೇಳ್ತಾನೆ,
ಇಂದ್ರಿಯ ಮನಸ್ಸು ಬುದ್ಧಿಗೆ ಮೀರಿದ ಆತ್ಮವನ್ನು ನೋಡು, ಅದನ್ನು ಅರಿತುಕೊಂಡು ಸಾಕ್ಷೀಭೂತವಾಗಿ ನೀನು ಕಾಮರೂಪಿಗಳಾದ ಧರ್ಮಕಂಟಕರಾದ ಶತ್ರುಗಳನ್ನು ಧ್ವಂಸ ಮಾಡು, ಯುದ್ಧ ಮಾಡು ಅರ್ಜುನ. ನೋಡು, ಇಂದ್ರಿಯ ಬುದ್ಧಿ ಮನಸ್ಸು, ಇಂದ್ರಿಯ ಮನಸ್ಸು ಬುದ್ಧಿಗೆ ಮೀರಿದ ಆತ್ಮವನ್ನು ಅರಿತುಕೊಂಡು ಈಗ ಏನು ಕಾಮರೂಪಿಗಳಾಗಿದ್ದಾರೆ ಆ ಕೌರವರು, ಧರ್ಮಕಂಟಕರಾಗಿದ್ದಾರೆ ಶತ್ರುಗಳು, ಅವರ ವಿರುದ್ಧ ಯುದ್ಧ ಮಾಡು, ಎದ್ದೇಳು ಅರ್ಜುನ ಅಂತ ಹೇಳಿ ತನ್ನ ಕರ್ಮಯೋಗದಲ್ಲಿ 43 ಶ್ಲೋಕಗಳ ಒಂದು ಅಧ್ಯಾಯವನ್ನು ಇಲ್ಲಿ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಮಂಗಳವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.